ಬಾಂಧವರು ಅಂದರೆ ತಾಯಂದಿರು ತಂಗಂದಿರು ಸಹೋದರರು ನಿಮ್ಮೆಲ್ಲರಿಗೂ ನಮ್ಮ ಬಿಜೆಪಿನ ಜನಪ್ರಿಯ ಶಾಸಕರು ಅನ್ನದಾನ ಪ್ರಿಯರು 60,000 ಜನಕ್ಕೆ ಕುಟುಂಬಕ್ಕೆ ಅಕ್ಕಿ ಕೊಟ್ಟಂಥ ಅನ್ನದಾನ ಪ್ರಭು ನಮ್ಮ ಎಮ್ ಎಲ್ ಎ ಮೇಡಮ್ ಅವರು ಅದೇ ರೀತಿ ಎಲ್ಲ ಸಮಾಜಗೂ ಗೌರ್ಮೆಂಟಿಂದ ಏನು ಬರುತ್ತೋ ಅದು ಅವರವ್ರಿಗೂ ಸೇರಬೇಕಂತ ಒಂದು ಕಾರ್ಯಕ್ರಮ ಇದು ಎರಡನೇ ಕಾರ್ಯಕ್ರಮ ಸೇರಿ ಅವರವ್ರಿಗೆ ಸೇರಬೇಕು ಅನ್ನೋ ನಿಟ್ಟಿನಲ್ಲಿ ನಿಷ್ಠ ನಿಜಾಯಿತಿಯಿಂದ ಅದನ್ನು ಬಂದು ಅವರವ್ರಿಗೆ ಸೇರಿಸ್ತೇವೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಬಂದಿದ್ದೀರಿ ನಿಮ್ಗೆ ನಮಸ್ಕಾರಗಳು ಅಣ್ಣವರು ಹೇಳಿದ್ರು ಮುನ್ಸಿಪಾಲ್ಟಿನಲ್ಲಿ ಲೈಸೆನ್ಸ್ ಮಾಡಿಕೊಡ್ಬೇಕಂತ ನಾನು ಇದು ಒಂದು ವರ್ಷ ಹಿಂದೆನೇ ಹೇಳಿದ್ದೀನಿ ಲೈಸೆನ್ಸ್ ಪಡಿಬೇಕಾದ್ರೆ ಒಂದು ಆ ಲೈಸೆನ್ಸು ಅಂಗಡಿ ಓನರ್ ಆಗಿರಬೇಕು ಇಲ್ವಾ ನೀವು ಬಾಡಿಗೆ ಇದ್ದರೆ ಬಾಡಿಗೆನಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬರಬೇಕು ಅದು ಬಿಟ್ಕೊಂಡು ನೀವು ಬಂದ್ಬಿಟ್ಟು ಕೂತ್ಕೊಂಡು ಒಂದು ಟೀ ಕೊಟ್ಬಿಟ್ಟು ಫ್ರೀಯಾಗಿ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು ಅದೇ ಅದರಲ್ಲಿ ಚಾರ್ಜ್ ಏನಾಗಿ ಏನಾದರೂ ಇದ್ದರೆ ಅದಕ್ಕೆ ರಿಸಿಪ್ಟ್ ಏನಾದರೂ ಕಟ್ಟಬೇಕಾದ್ರೆ ಅದನ್ನ ಬಿಟ್ಟು ಬೇರೆ ಒಂದು ಪೈಸ ನೀವು ಏನೂ ಇಲ್ಲ ಆ ಇದು ಟ್ರೇಡ್ ಲೈಸೆನ್ಸನ್ನು ಬಂದ್ಬಿಟ್ಟು ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಾವಂತ ಅದೇ ರೀತಿ ಇವತ್ತು ಯಾರು ಮಾಡಿದ ಕೆಲಸ ಇವತ್ತು ನಮ್ಮ ಶಾಸಕರು ಮೇಡಮ್ ಮಾಡಿದ್ದಾರೆ ಸ್ವಂತವಾಗಿ ಒಂದು ಫ್ಯಾಕ್ಟ್ರಿಯನ್ನು ತಯಾರು ಮಾಡಿದ್ದಾರೆ ಅದರಲ್ಲಿ ಒಂದು 5,000 ಜನಕ್ಕೆ ಕೆಲಸ ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ನೀವು ಯಾರು ಏನೇ ಕೆಲಸ ಮಾಡಿ ನಿಮ್ಗೆ ಕೆಲಸ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ನಿಮ್ಗೆ ಟ್ರೈನಿಂಗ್ ಕೊಡೋ ಜವಾಬ್ದಾರಿ ನೀವು ಯಾವ ಕಲ್ತಿರೋದಿರ ಆ ಕೆಲಸ ನೀವು ಯಾವ ಪೋಸ್ಟಿಂಗ್ ಹೋಗಬೇಕು ಆಚೆ ಕಡೆ ಊರಿಗೆ ಹೋಗ್ಬೇಕಾ ಇಲ್ಲ ಈ ಕಡೆ ಊರಿಗೆ ಹೋಗ್ಬೇಕಾ ಹಂಗೆ ಹೇಳ್ಬಿಟ್ಟು ನಮ್ಮ ಆಫೀಸ್ನಲ್ಲಿ ಅಡ್ರೆಸ್ ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಏನಿದೆ ಒಂದು ಅಪ್ಲಿಕೇಶನ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ತರಿಸ್ಕೊಡೋ ಜವಾಬ್ದಾರಿ ನಮ್ಮ ಮೇಡಮ್ಮು ಅಂತ ಹೇಳಿದ್ದಾರೆ ಅದರಿಂದ ದಯವಿಟ್ಟು ನಿಮ್ಮ ನಿಮ್ಮ ಮುಖಂಡರನ್ನು ನಿಮ್ಮ ನಿಮ್ಮ ಕೌನ್ಸಿಲರ್ಗಳು ಇಲ್ಲಿ ಬಂದಿರೋ ನಮ್ಮ ಸದಸ್ಯರು ಇದ್ದಾರೆ ಆ ವಾರ್ಡ್ನಲ್ಲಿ ಅವರವ್ರ ಮುಖಾಂತರ ಬಂದ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟರೆ ಇನ್ನ ಒಂದು 2 ತಿಂಗಳ ಒಳಗಡೆ ಕೆಜಿಎಫ್ನಲ್ಲಿರೋ ಮಹಿಳಾ ಮತ್ತು ಸಹೋದರರಿಗೆ 5,000 ಜನಕ್ಕೆ ಕೆಲಸ ಕೊಡ್ತಾರೆ ಮೇಡಮ್ ಅದರಿಂದ ನೀವು ಯಾರ್ಯಾರಿಗೆ ಏನೇನು ಕೆಲಸ ಗೊತ್ತಿದೆ ನಮ್ಗೆ ಏನು ಕೆಲಸ ಗೊತ್ತಿಲ್ಲ ಅಂದರೆ ನಿಮ್ಗೆ ಯಾವುದಾದ್ರು ಒಂದು ಯಾವ ಕೆಲಸಕ್ಕೆ ಹೋಗ್ತೀರಿ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅವ್ರು ನಿಮ್ಮ ಅಪಾಯಿಂಟ್ಮೆಂಟ್ ಕೊಟ್ಟು ಜವಾಬ್ದಾರಿನೂ ಭಾಳ ಹತ್ರ ನೀವೇನೋ ಬ್ಯಾಂಗ್ಳೂರಿಗೆ ಹೋಗಿ ಬೆಳಗ್ಗೆ 2:30 ಅವರು ಸಾಯಂಕಾಲ 2:30 ಅವರು ನಿಮ್ಗೆ ಮಾಡೋದು ಏನಿಲ್ಲ ಇಲ್ಲಿ ಹತ್ರನೇ ಹೋಗಿ ಹತ್ರನೇ ಬರೋ ಥರ ರೀತಿಯಲ್ಲಿ ಅವರು ಸ್ವಂತ ಫ್ಯಾಕ್ಟ್ರಿನ ಬಂದ್ಬಿಟ್ಟು 5,000 ಜನಕ್ಕೆ ಯಾರು ಮಾಡಿಲ್ಲ ಕೆಲಸ ಅದು ಆ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತಾ ನಾನು ಮಾಡ್ತೀನಿ ನಮ್ಮ ಕೆಜಿಎಫ್ನ ವಿಚಾರಗಳನ್ನು ನೋಡ್ತಾ ಬರ್ತಾ ಇದ್ದಾಗ ಕೆಲಸ ಕೊಡಿಸ್ತೀವಿ ಮನೆಗೆ ಬಂದು ನೀವು ಅರ್ಜಿನ ಸಲ್ಲಿಸಿದ್ರೆ ಮನೆಗೆ ಬಂದು ಅರ್ಜಿ ಸಲ್ಲಿಸ್ತಾರೆ ಅಂತ ಹೇಳಿದ್ರು ಎಷ್ಟು ಜನಕ್ಕೆ ಸಂತೋಷ ಆಗಿದೆ ಇದರಲ್ಲಿ ಚಪ್ಪಾಳೆ ಅಟ್ಟೆ ಅಂತ ಕೇಳಿಸ್ಬೇಕು ಒಲ್ಲದ ಮುಸಾಯಿತರು ಕಷ್ಟಪಟ್ಟು ಹೇಳಿದ್ದಾರೆ ಚಪ್ಪಾಳೆ ಇನ್ನೂ ಜೋರಾಗಿ ಚಪ್ಪಾಳೆ 5,000 ಜನಕ್ಕೆ ಕಾರ್ಯ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮ ಶಾಸಕರು ಮಾಡಿರ್ತಕ್ಕಂತಹ ಒಳ್ಳೆ ಕಾರ್ಯ ಈಗ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಕಾರ್ಮಿಕರ ಪರವಾಗಿ ಕಾರ್ಮಿಕರನ್ನು ಉದ್ದೇಶಿಸಿ ನಮ್ಮ ಶಾಸಕರು ಮಾತನಾಡಲಿದ್ದಾರೆ ನಾವು ನಿಧಾನವಾಗಿ ಕೇಳಬೇಕು ದಯವಿಟ್ಟು ನಿಶಬ್ದತೆಯಿಂದ ಇರಿ ಅಕ್ಕಪಕ್ಕ ಸ್ವಲ್ಪ ನಿಧಾನವಾಗಿ ಮಾತಾಡಬೇಕು ಕಾರ್ಮಿಕ ಇಲಾಖೆಯಿಂದ ಸರ್ಕಾರ ಕಳೆದ ವರ್ಷ ಕೋವಿಡ್ ಇರುವಂಥ ಸಂದರ್ಭದಲ್ಲಿ ಕೆಜಿಎಫ್ ಕ್ಷೇತ್ರನ ಗುರುತಿಸಿರಲಿ ಹೆಚ್ಚಿನ ಇಡೀ ರಾಜ್ಯದಲ್ಲಿ 10,000-15,000 ಜನ ಕಾರ್ಮಿಕರು ಇರುವಂಥ ಕ್ಷೇತ್ರ ಇದೆ ಹಿಂದೆ ಈ ಥರ ಅನ್ಯಾಯ ಆಗಿತ್ತು ಅಂತ ನಾನು ಪದೇ ಪದೇ ಕಾರ್ಮಿಕ ಮಂತ್ರಿಗಳನ್ನ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದೆ ನಮ್ಮಲ್ಲಿ ವಿಶ್ವಕರ್ಮ ಸಮುದಾಯದವರು ಸವಿತಾ ಸಮಾಜದವರು ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿನಿತ್ಯ 10,000-15,000 ಜನ ಅವರು ಉದ್ಯೋಗನ ಹುಡುಕಿ ಬೆಂಗಳೂರಿಗೆ ಪ್ರಯಾಣ ಮಾಡಿ ಜೀವನನ ಮಾಡ್ತಾ ಇರುವಂಥ ಕುಟುಂಬಗಳೇ ಜಾಸ್ತಿ ಇದೆ ನಮ್ಮಲ್ಲಿ ಮೊದಲು ಮೈನ್ಸ್ ಇತ್ತು ಮೈನ್ಸ್ ಕ್ಲೋಸ್ ಆಗಿ 20 ವರ್ಷ ಆಯಿತು 20 ವರ್ಷ ಆದಮೇಲೆ ಅವರೇ ಪರ್ಯಾಯವಾಗಿ ಅವ್ರ ಸ್ವಂತ ದುಡಿಮೆ ಮೇಲೆ ಉದ್ಯೋಗನ ಹುಡುಕೊಂಡಿದ್ದಾರೆ ಅದನ್ನು ಹುಡುಕೊಂಡು ಅವರು ಪ್ರತಿದಿನ ಎಲ್ಲಾದರೂ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಪ್ರಯಾಣ ಮಾಡಿ ಜೀವನಕ್ಕೆ ಏನೋ ಒಂದು ಆಧಾರ ಮಾಡಿಕೊಳ್ಳುವಂಥ ಕಷ್ಟ ದಿನಗಳು ನಮ್ಮ ಕ್ಷೇತ್ರದಲ್ಲಿದ್ದಾರೆ ಅಂಥ ಜಾಸ್ತಿ ಸಂಖ್ಯೆಯಲ್ಲಿ ಕಾರ್ಮಿಕರಿರೋ ಜಾಗದಲ್ಲಿ ನಿಮ್ಮದು ಏನೇ ರೀತಿ ಸಹಕಾರ ಅವ್ರಿಗೆ ಮುಟ್ಟಲಿಲ್ಲ ನೀವು ಇವತ್ತು ಸರ್ಕಾರದಲ್ಲಿ ಘೋಷಣೆ ಮಾಡ್ತೀರಾ ಆದರೆ ಆ ಯಾವುದೇ ಸವಲತ್ತು ಅವ್ರ ಮನೆಗೆ ಮುಟ್ಟೋ ಅಂತ ಯಾವುದೇ ಒಂದು ಪರಿಹಾರನ ಹುಡುಕ್ತಾ ಇಲ್ಲ ಸರ್ಕಾರ ಘೋಷಣೆ ಮಾಡ್ತಾ ಇದೆ 5,000 3,000 2,000
ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಆದರೆ ಅದು ನೇರವಾಗಿ ಅವರ ಅಕೌಂಟ್ಗೆ ಹೋಗುವಂಥ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಆಗ್ತಾ ಇಲ್ಲ ಅಂತ ಸರ್ಕಾರನ ಪದೇ ಪದೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅರ್ಥ ಮಾಡಿಸ್ಲಿಕ್ಕೆ 2000 3000 ಕೊಟ್ಟರೆ ಅವ್ರ ಪರಿಹಾರ ಏನೂ ಸಿಕ್ಕಂಗಾಗಲ್ಲ ಒಂದು ಕುಟುಂಬಕ್ಕೆ 10000 ಆದರೂ ಕೊಡಬೇಕು ಒಂದು ವರ್ಷ ಕೆಲಸ ಕಳ್ಕೊಂಡಿದ್ದಾರೆ ಒಂದು ವರ್ಷ ಮನೆಯಿಂದ ಆಚೆ ಬರಲಿಲ್ಲ ಒಂದು ವರ್ಷ ಅವ್ರ ಮನೆಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಆಗಿರುವಂಥ ಕಷ್ಟಗಳು ಅವ್ರ ಮನೆಯಲ್ಲಿ ಹಾಸ್ಪಿಟಲ್ಸ್ಗಾಗಿರುವಂಥ ಬಿಲ್ಲು ಖರ್ಚು ಪ್ರತಿಯೊಂದು ಕುಟುಂಬದಲ್ಲೂ ಇಂಥ ಮನೆ ಕಷ್ಟದ ಪಾಲು ಆಗಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ಬರೂ ಕಷ್ಟಜೀವಿಗಳು ಈ ದಿನಗಳಲ್ಲಿ ಒಂದೂವರೆ ವರ್ಷದಲ್ಲಿ ಕರೋನಾ ಅನ್ನುವಂಥ ಸಾಂಕ್ರಾಮಿಕ ರೋಗ ಬಂದಮೇಲೆ ಪ್ರತಿ ಕುಟುಂಬ ನೋವನ್ನು ಅನುಭವಿಸಿದ್ದೀವಿ ಕಷ್ಟ ದಿನಗಳನ್ನು ನೋಡಿದ್ದೀವಿ ಇದು ಯಾವುದೇ ರೀತಿ ಪರಿಹಾರ ಅವ್ರಿಗೆ ಮುಟ್ತಾ ಇಲ್ಲ ನೀವು ಯಾವ ಅಕೌಂಟ್ಗೆ ಹಾಕ್ತಾ ಇದ್ದೀರೋ ಯಾರು ಕೂಡ ಕಾರ್ಮಿಕರು ಶ್ರಮಿಕರು ಯಾರು ಕಷ್ಟಜೀವಿಗಳಿದ್ದಾರೆ ನಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಧೈರ್ಯವಾಗಿ ಹೇಳ್ತಾ ಇಲ್ಲ ಇದು ಒಂದು ವ್ಯವಸ್ಥೆನ ಬದಲಾವಣೆ ಮಾಡಿ ಅಂತ ಹೇಳಿದೆ ಅದಾದಮೇಲೆ 3000 ಜನ ಕಾರ್ಮಿಕರನ್ನ ಗುರುತಿಸಿ ಕುಡಿ ಅಂತ ಕೊಟ್ಟಿದ್ದಾರೆ ನಾವು ಅದರಲ್ಲಿ ಸ್ವಲ್ಪ ಜನ ಕಟ್ಟಡ ಕಾರ್ಮಿಕರು ಸ್ವಲ್ಪ ಜನ ಅಸಂಘಟಿತ ಕಾರ್ಮಿಕರು ಸ್ವಲ್ಪ ಜನ ವಿಶ್ವಕರ್ಮ ಸಮುದಾಯದವರು ಯಾಕಂದರೆ ಅವ್ರದ್ದು ತುಂಬ ಕಷ್ಟ ದಿನಗಳನ್ನ ನೋಡಿದ್ರು ಯಾವತ್ತು ಇಂಥ ಕಷ್ಟ ಜಗತ್ತು ಹುಟ್ಟದ ಮೇಲೆ ವಿಶ್ವಕರ್ಮರು ಈ ಜಗತ್ತನ್ನು ಅವರೇ ಅವ್ರದೇ ಆದ ಒಂದು ವಿಶ್ವಕರ್ಮರದು ಒಂದು ಚರಿತ್ರೆ ಇದೆ ಅವ್ರ ಗುರುಗಳು ಇಡೀ ಜಗತ್ತು ಸೃಷ್ಟಿಯಾಗೋದಕ್ಕೆ ಮನುಕುಲ ಸೃಷ್ಟಿಯಾಗೋದಕ್ಕೆ ಅವ್ರದೇ ಆದ ಒಂದು ಕೊಡುಗೆ ಇದೆ ಅದು ಜಗತ್ತು ಹುಟ್ಟಾದ್ಮೇಲೆ ಫಸ್ಟ್ ವರ್ಷ ಅನಿಸುತ್ತೆ ಇವರು ಇಂಥ ಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥ ಇದಿದೆ ದೇವ್ರಿಗೆ ಪೂಜೆ ಆಗೋದು ಯಾವತ್ತೂ ನಿಂತಿರಲಿಲ್ಲ ಭೂಮಿ ಹುಟ್ಟಿದಾಗಿಂದ ದೇವ್ರಿಗೆ ಪೂಜೆ ಆಗ್ತಾ ಇತ್ತು ಯಾವತ್ತೂ ದೇವಸ್ಥಾನಗಳನ್ನ ಬಂದ್ ಮಾಡಲಿಲ್ಲ ಆದರೆ ಎಂಥ ಪರಿಸ್ಥಿತಿ ಬಂದಿದೆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅರ್ಚಕರ ಆದಿಯಾಗಿ ಎಲ್ಲ ಶ್ರಮಜೀವಿಗಳು ಎಲ್ಲರೂ ಕೂಲಿಗೆ ಹೋಗೋರು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕೆಲಸ ಮಾಡೋ ಅಂಥವರು ಅಸಂಘಟಿತ ಕಾರ್ಮಿಕರಲ್ಲಿ ಕೆಲಸ ಮಾಡೋ ಅಂಥವರು ಸವಿತಾ ಸಮಾಜದವರು ಆಟೋ ಓಡಿಸೋರು ಪ್ರತಿಯೊಬ್ಬರೂ ಸಂಕಷ್ಟಕ್ಕೀಡಾದರು ಯಾರೂ ಮನೆಯಿಂದ ಹೊರಗಡೆ ಬರಬಾರ್ದು ಅನ್ನೋವಂಥ ವಾತಾವರಣ ಸೃಷ್ಟಿಯಾಯಿತು ಭಯ ಶುರುವಾಯಿತು ಮನೆಯಲ್ಲಿ ದೊಡ್ಡವರು ಹೋದರೆ ಮನೆಯಲ್ಲಿ ಮಕ್ಕಳು ಇರ್ತಾರೆ ನಾನು ಕೆಲಸ ಮಾಡೋಕ್ಕೆ ಹೋದರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಚಿಕ್ಕ ಚಿಕ್ಕ ಮಕ್ಕಳಿರೋರು ವಯಸ್ಸಾದವ್ರಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲ ರೀತಿ ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿ ಒಂದೂವರೆ ವರ್ಷಗಳ ಕಾಲ ಯಾರು ಯಾವುದೇ ಒಂದು ಕೆಲಸಕ್ಕೆ ಹೊರಗಡೆ ಹೋಗೋಕ್ಕೆ ಅವಕಾಶ ಆಗಲಿಲ್ಲ ದುಡಿಯೋಕ್ಕಾಗಲಿಲ್ಲ ದುಡಿದು ತಿನ್ನುವಂಥ ಕೈಗಳಿಗೆ ಕೆಲಸ ಇರಲಿಲ್ಲ ಇವತ್ತು ಕೈ ಚಾಚುವಂಥ ಪರಿಸ್ಥಿತಿ ಬಂತು ಮುಂದೆ ಯಾವತ್ತೂ ಆ ಪರಿಸ್ಥಿತಿ ಬರ್ಕೊಡ್ದು ಯಾರು ಕಷ್ಟಜೀವಿಗಳಿರ್ತಾರೆ ಯಾರು ಅವರು ದುಡ್ದೇ ಅವ್ರ ಜೀವನನ ನಡೆಸುವಂಥ ಸ್ವಾಭಿಮಾನ ಜೀವನ ನಡೆಸುವಂಥವ್ರಿಗೆ ಕೆಲಸ ಸಿಗಬೇಕೇ ಹೊರತು ಯಾರೂ ಒಬ್ಬರ ಹತ್ರ ಕೈ ಚಾಚುವಂಥ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಕೂಡ ಅದನ್ನು ಕೋರ್ತೀನಿ ಯಾಕೆಂದರೆ ನಾವು ಕೂಡ ಒಂದೂವರೆ ವರ್ಷಗಳ ಕಾಲ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ ಇಲ್ಲದೆ ಪರದಾಡಿದ್ದು ಬೆಡ್ಡು ಸಿಕ್ಕಿ ಆಕ್ಸಿಜನ್ ಇಲ್ಲದೆ ಪರದಾಡಿದ್ದು ಕೆಲಸ ಸಿಕ್ಕದೆ ಮನೇಲಿ ಕುತ್ಕೊಂಡು ನೋವು ತಿಂದಿದ್ದು ಮನೆ ಪರಿಸ್ಥಿತಿ ನೋಡಿ ಹಾಸ್ಪಿಟ್ಲ್ ಪರಿಸ್ಥಿತಿ ನೋಡಿ ನೋವು ತಿಂದಿರೋಂಥ ಎಷ್ಟೋ ಜನನ ನೋಡಿದ್ದೀವಿ ಆದರೆ ಅದೇ ಕಾರಣನೂ ಆಗ್ಬೋದು ಅದರಿಂದ ನಾನು ನನ್ನ ಮನಸ್ಸಲ್ಲಿ ಪರಿವರ್ತನೆ ಮಾಡಿಕೊಂಡು ಹೆಣ್ಮಕ್ಳಿಗೆ ವಿಶೇಷವಾಗಿ 40 ವರ್ಷ 45 ವರ್ಷದ ಒಳಗಡೆ ಇರುವಂಥವ್ರಿಗೆ ಒಂದೂವರೆ ಸಾವಿರ ಇಂದ 3000 ಇಲ್ಲ 5000 ಜನಕ್ಕೆ ಬರುವಂಥ ದಿನಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಆಲದ ಮರ ಹತ್ರ ಇರೋ ದಾಸ್ ರಸವಳ್ಳಿಯಲ್ಲಿ ಒಂದು ಇಂಡಸ್ಟ್ರೀಸ್ನ ತಗೊಂಡು ಲೀಸ್ಗೆ ತಗೊಂಡು ಗಾರ್ಮೆಂಟ್ಸ್ನ ಶುರು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ವರಮಹಾಲಕ್ಷ್ಮಿ ದಿನ ತಪ್ಪಿದ್ರೆ ವಿಜಯದಶಮಿ ದಿನ ಖಂಡಿತವಾಗೂ ಅದು ಚಾಲನೆ ಆಗುತ್ತೆ ಅಧಿಕೃತವಾಗಿ ಯಾರಿಗೆ ಅದನ್ನು ಕೆಲಸ ಮಾಡುವಂಥ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥ ವಿಶೇಷವಾಗಿರುವಂಥ ಆಸಕ್ತಿ ಇದೆ ಅವರಿಗೆಲ್ಲ ಒಂದು ಅವಕಾಶ ಸಿಗುತ್ತೆ KGF ಜನದಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಕ್ಷೇತ್ರದ ಹೆಣ್ಮಕ್ಳಿಗೆ ಅದು ಉದ್ಯೋಗ ಅವಕಾಶ ಆಗಬೇಕು ಅನ್ನೋಂಥ ದೂರದೃಷ್ಟಿಯಿಂದ ಇಬ್ಬರು ಮನೆಯಲ್ಲಿ ಕುತ್ಕೊಳ್ಳೋವಂಥ ಪರಿಸ್ಥಿತಿ ಬಂತು ಮನೆಯಲ್ಲಿ ಒಬ್ಬರು ದುಡಿತಾ ಇದ್ರು ಗಂಡಸರು ಆವಾಗ ಮನೆಯಲ್ಲಿ ಹೆಣ್ಮಕ್ಳು ಇರೋವಂಥ ಪ್ರಯತ್ನ ಮಾಡ್ತಿದ್ರು ಇವಾಗ ಎಂಥ ಪರಿಸ್ಥಿತಿ ಇದೆ ಇಬ್ಬರೂ ದುಡಿಬೇಕು ಇಬ್ಬರು ದುಡಿಯುವಂಥ ಪ್ರಯತ್ನ ಆಗಬೇಕು ಆ ಒಂದು ಕಾರಣದಿಂದ ಅವ್ರು ದೂರ ಪ್ರಯಾಣ ಮಾಡೋಕ್ಕಾಗಲ್ಲ ಇಲ್ಲಾದರೆ ಅರ್ಧ ಗಂಟೆನೂ ಆಗಲ್ಲ 15 ನಿಮಿಷದಲ್ಲಿ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ KGFಲ್ಲಿ ಎಷ್ಟೇ ದೂರದಿಂದ ಬಂದರೂ 10 ರಿಂದ 15 ನಿಮಿಷ ಕೂಡ ಆಗಲ್ಲ ಆಲದ ಮರಕ್ಕೆ ಹೋಗೋದಕ್ಕೆ 10 ನಿಮಿಷ ಬೇಕಾಗತ್ತಾ ಅಷ್ಟೇ ಬೇಕಾಗುತ್ತೆ ಅಲ್ಲಿಂದ ಇನ್ನೊಂದು 5-6 ನಿಮಿಷ ಆಗುತ್ತೆ ಅಲ್ಲಿ ನಾವು ಶ್ರೀ ಜನನಿ ಗಾರ್ಮೆಂಟ್ಸ್ ಅಂತ ಇಂಡಿಯನ್ ಡಿಸೈನರ್ಸ್ ಅಂತ ಒಂದು ಗಾರ್ಮೆಂಟ್ಸ್ನ ರಿಜಿಸ್ಟ್ರೇಷನ್ ಆಗಿದೆ ಅದರದ್ದು ಇನ್ನೇನು 1 ತಿಂಗಳು 1.5 ತಿಂಗಳ ಕಾಲ ಏನೇ ಪ್ರೋಸೆಸ್ ಇದ್ರು ಗಾರ್ಮೆಂಟ್ಸ್ನ ಶುರು ಮಾಡೋದಕ್ಕೆ ಮಿಷಿನರೀಸ್ನ ತಗೊಳ್ಳೋದಕ್ಕೆ ಎಲ್ಲ ವಿಚಾರದಲ್ಲೂ ಅದರದ್ದು ಇನ್ಪುಟ್ಸ್ ಏನು ಎಷ್ಟು ಜನಕ್ಕೆ ಉದ್ಯೋಗನ ನಾವು ಜಾಸ್ತಿ ಮಾಡ್ಬೋದು ಎಷ್ಟು ಕಾಲಾವಧಿಯಲ್ಲಿ ಮಾಡ್ಬೋದು ಅನ್ನೋವಂಥದ್ದು 1-1.5 ತಿಂಗಳಲ್ಲಿ ಪ್ರಯತ್ನ ಮಾಡಿ ನನ್ನ ಕ್ಷೇತ್ರದ ಹೆಣ್ಮಕ್ಳಿಗೇ ವಿಶೇಷವಾಗಿ ಕೆಲಸ ಕೊಡ್ತೀವಿ ಯಾರು ದುಡಿದು ತಿನ್ನುವಂಥ ಹೆಣ್ಮಕ್ಳಿಗೆ ಆಸಕ್ತಿ ಇದೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಪ್ರತಿಯೊಂದು ತಾಯಿಗೂ ಕೂಡ
ಅದರಲ್ಲಿ ಉದ್ಯೋಗ ಅವಕಾಶ ಮಾಡಬೇಕು ಅಂತ ಇನ್ನೂ ಕೂಡ ನನಗೆ ಆಪಲ್ ಕಂಪನಿ ಕೋಲಾರಲ್ಲಿ ನರಸಾಪುರ ಹತ್ರ ಇರೋ ವಿಸ್ಟನ್ ಕಂಪನಿ ಕೂಡ ಟಾಟಾ ಕಂಪನಿಯವರು ಯಾರು ಐಟಿಐ ಮಾಡಿದ್ದಾರೆ ಡಿಪ್ಲೊಮಾ ಮಾಡಿದ್ದಾರೆ ಮತ್ತೆ ನೀವು ಅದರಲ್ಲಿ ಟ್ರೈನಿಂಗ್ ಇರುವಂತ ಸೆಮಿ ಸ್ಕಿಲ್ಡ್ ಇರಬಹುದು ಸ್ಕಿಲ್ಡ್ ಇಲ್ಲದೆ ಇರುವಂತವರು ಇರಬಹುದು ಯಾರೇ ಆಗಿರಬಹುದು ಗ್ರಾಜುಯೇಟ್ಸ್ ಇರಬಹುದು ಅಂಡರ್ ಗ್ರಾಜುಯೇಟ್ಸ್ ಇರಬಹುದು 5000 ಜನಕ್ಕೆ 5000 ಜನಕ್ಕೆ ಉದ್ಯೋಗ ಕೊಡೋದಕ್ಕೆ ಅವಕಾಶ ಇದೆ 25 ವರ್ಷ ಮೀರಿ ಇರಬಹುದು ಅವರು ಓದ್ಕೊಂಡಿರಲಿ ಓದ್ಕೊಂಡಿಲ್ಲದೆ ಇರಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರೇ ಪ್ಲೇಸ್ಮೆಂಟ್ ಕೊಡ್ತಾರೆ ಇದೇ ಜಾಗದಲ್ಲಿ ಅವರು ಇನ್ನೆಲ್ಲೋ ಕರಿಯಲ್ಲ ಇಲ್ಲೇ ಇಂಟರ್ವ್ಯೂ ಮಾಡ್ತಾರೆ ಯಾರು ಎಸ್ಎಸ್ಎಲ್ಸಿ ಓದಿದಿರಾ ಪಿಯುಸಿ ಓದಿದಿರಾ ಡಿಗ್ರಿ ಓದಿದಿರಾ ಡಿಪ್ಲೊಮಾ ಓದಿದಿರಾ ಐಟಿಐ ಮಾಡಿದಿರಾ ಇಂಜಿನಿಯರ್ ಮಾಡಿದಿರಾ ಅಂತ ಅವರಿಗೆ ಇಲ್ಲೇ ಇಂಟರ್ವ್ಯೂ ಮಾಡಿ ಆನ್ ಸ್ಪಾಟ್ ನಿಮಗೆ ಆರ್ಡರ್ ಕಾಪಿ ಕೊಡ್ತಾರೆ ಸ್ಯಾಲರೀಸ್ ನಿಮಗೆ ಇಷ್ಟ ಇದೆಯಾ ಇಲ್ವಾ 100 ತರ ಕಂಪನೀಸ್ನ ಕರ್ಕೊಂಡು ಬರೋದ್ರಲ್ಲಿ ನನಗೆ ಇವೆರಡು ಕಂಪನಿ ನನಗೆ ಸಮಾಧಾನ ಇದೆ ವಿಸ್ಟನ್ ಕಂಪನಿ ಇರ್ಬೋದು ಅಥವಾ ಟಾಟಾ ಕಂಪನಿ ಅಂಥದ್ದೇ ಒಂದು 10 ಕಂಪನಿ ನಮ್ಮಲ್ಲಿರುವಂಥ ವಿದ್ಯಾವಂತರಿಗೆ ಅವಿದ್ಯಾವಂತರಿಗೆ ಇಂಟ್ರೆಸ್ಟ್ ಇರೋವಂಥವ್ರಿಗೆ ಉದ್ಯೋಗ ಕೊಡಲಿ ಅಂತ ಯೋಚನೆ ಮಾಡಿದ್ದೀವಿ ನೀವು ಅಂಥದಕ್ಕೆ ರೆಸ್ಯೂಮ್ ಕೊಡಬೇಕು ಇಲ್ಲ ನಮ್ಮದೊಂದು ವೆಬ್ಸೈಟ್ ಅಡ್ರೆಸ್ಗೆ ನಿಮ್ಮದೆಲ್ಲ ರೆಸ್ಯೂಮ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಎರಡನ್ನು ನೀವು ಖಂಡಿತವಾಗಿ ಫಾಲೋ ಮಾಡಿದ್ರೆ 2-3 ತಿಂಗಳಲ್ಲಿ ಅವರೇ ಕಂಪನೀಸ್ ಅವರೇ ಇಲ್ಲೇ ಬಂದು ನಿಮಗೆ ಉದ್ಯೋಗ ಅವಕಾಶನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ನಾನು ಹೆಣ್ಮಕ್ಳಿಗೆ ಏನು ಮಾತು ಕೊಡ್ತಿದ್ದೀನಿ ಅದನ್ನು ನಾನು ವಿಜಯದಶಮಿ ಒಳಗಡೆ ಶುರು ಮಾಡಿ ಹೆಣ್ಮಕ್ಳಿಗೆ ತಾಯಂದಿರಿಗೆ ಉದ್ಯೋಗ ಅವಕಾಶನ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಟ್ರೈನಿಂಗ್ ಇಲ್ಲ ಅಂದರೂ ಕೂಡ ಆ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಏನೇ ಇರ್ಬೋದು ಸರ್ಕಾರ ಕಾರ್ಮಿಕರ ಪರವಾಗಿ ಇನ್ನೂ ಒಳ್ಳೆ ಚಿಂತನೆ ಮಾಡಬೇಕು ಆಲೋಚನೆ ಮಾಡಬೇಕು ಅವರಿಗೆ ಸವಲತ್ತು ಏನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ತೃಪ್ತಿ ಇಲ್ಲ ಇನ್ನೂ ಅವರಿಗೆ ಶಕ್ತಿ ಮೀರಿ ಸಹಾಯ ಮಾಡಿ ಅವ್ರನ್ನ ಅವ್ರ ಜೀವನನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ದಾರಿದೀಪ ಆಗಬೇಕು ಅಂತ ಹೇಳ್ತಾ ಇವತ್ತು ನಾವು ಏನು ಈ ಆಹಾರ ಕಿಟ್ಸ್ ಕೊಡ್ತಾ ಇದ್ದೀವಿ ಏನು ತಾರತಮ್ಯ ಆಗದೆ ನಿಮಗೆ ನ್ಯಾಯವಾಗಿ ಮುಟ್ಟಿಸ್ಬೇಕು ಅನ್ನೋವಂಥ ಕಾರಣದಿಂದ ನಿಮ್ಮೆಲ್ಲರನ್ನೂ ಒಂದತ್ರ ಸೇರಿಸಿದ್ದೀವಿ ನಿಮ್ಮೆಲ್ಲರೂ ಇದನ್ನು ಸದುಪಯೋಗ ಮಾಡಿ Such a fucking hoe, I love it. I know you like it more, I love it. Don't fuck who I'm more, I love it. I try to see the whore. I know she like it for me. I'm a flyer like Aladdin on a pussy golden. Why she did it, cause she lied it. What we do here is so discreet. If you ask me, I know nothing. She jumping on my dick. I know she like it cause she like it. Jumping on my dick, I know she like it cause she love it.